ಉತ್ಸವದ ಉದ್ಘಾಟನೆ. ಅಜ್ಞಾನದಿಂದ ಜ್ಞಾನದ ಕಡೆಗೆ, ಕತ್ತಲೆಯಿಂದ ಬೆಳಕಿನಡೆಗೆ ಸಾಗುವಂತ ಜ್ಯೋತಿಯನ್ನ ಬೆಳಗಿಸುವುದರ ಮೂಲಕವಾಗಿ ಸಂಭ್ರಮದ ರಾಜ್ಯೋತ್ಸವ ಸಾಪ್ತಾಹವನ್ನು ವಿದ್ಯುಕ್ತವಾಗಿ ಉದ್ಘಾಟಿಸುವ ಜೊತೆಯಲ್ಲಿ ಕನ್ನಡ ರಥೋತ್ಸವದ ಭವ್ಯವಾದ ಪುರಮೆರವಣಿಗೆಗೆ ಚಾಲನೆಯನ್ನು ಕೊಡುವಂತ ಈ ಹೊತ್ತಿನಲ್ಲಿ ದೀಪ ಬೆಳಗಿಸಿ ಕನ್ನಡ ಹಬ್ಬಕ್ಕೆ ಚಾಲನೆ ನೀಡಿದ ಮಾನ್ಯ ಸಂಸದರಾದ ಶ್ರೀನಿವಾಸ ಪೂಜಾರಿ ಅವರಿಗೆ ಉದ್ಘಾಟನಾ ಮಾತುಗಳಿಗಾಗಿ ಇದೀಗ ಕುಂದಾಪುರದ ಒಂದು ಐತಿಹಾಸಿಕವಾದ ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ನನಗೆ ಹೆಮ್ಮೆ, ಅಭಿಮಾನ, ಸಂತೋಷ. ನನಗೆ ನೆನಪಿರುವಂತೆ ಕರಾವಳಿ ಕರ್ನಾಟಕದಲ್ಲಿ ಕುಂದಾಪುರದಲ್ಲಿ ಆಗುವಂತಹ ಈ ಸುಂದರವಾದಂತಹ ಮೆರವಣಿಗೆ ಕನ್ನಡದ ರಥಯಾತ್ರೆ, ಒಂದು ವಾರಗಳ ಕಾಲ ಕನ್ನಡದ ಸಂಭ್ರಮದ ಕಾರ್ಯಕ್ರಮ, ಈ ರಥಯಾತ್ರೆಯ ಮಾದರಿಯಲ್ಲಿ ಬಹುಶಃ ಕರಾವಳಿ ಕರ್ನಾಟಕದಲ್ಲಿ ಅಪರೂಪದ ರಥಯಾತ್ರೆ ಇದು, ಕನ್ನಡ ರಥಯಾತ್ರೆ ಅಂತೇಳಿ ನನ್ನ ಭಾವನೆ. ತುಂಬಾ ಅಚ್ಚುಕಟ್ಟಾಗಿ ಸುಂದರವಾಗಿ ಒಂದು ವಾರಗಳ ಕಾಲ ಕನ್ನಡದ ಕಲರವನ್ನ ಕುಂದಾಪುರವೂ ಸೇರಿದಂತೆ ಇಡೀ ಜಿಲ್ಲೆಗೆ ಉಣಬಡಿಸಿದಂತ ಕಲಾಕ್ಷೇತ್ರಕ್ಕೆ ಮತ್ತು ಅವರ ತಂಡಕ್ಕೆ ನಾನು ವಿಶೇಷವಾದಂತಹ ಧನ್ಯವಾದಗಳನ್ನು, ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಕಾರ್ಯಕ್ರಮದ ಸ್ವರೂಪ ಹೇಗಂತ ಹೇಳಿದ್ರೆ, ಈ ರಜಾ ದಿವಸದಲ್ಲೂ ಕೂಡ 5 ಜನ ಶಾಸಕರು, 3 ಜನ ಮಾಜಿ ಶಾಸಕರು, ಬಹುತೇಕ ಕುಂದಾಪುರ ಮತ್ತು ಉಡುಪಿ ಜಿಲ್ಲೆಯ ಎಲ್ಲ ಗಣ್ಯರು ತುಂಬಿ ತುಳುಕುವಂತ ಒಂದು ಅದ್ಭುತವಾದಂತ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದೀರಿ ಅಂತ ಹೇಳಿದ್ರೆ ಅದೇ ಸಂತೋಷ ಅಂತ ನಾನು ಅಂದುಕೊಂಡು, ಈ ಸುಂದರವಾದಂತ ಕಾರ್ಯಕ್ರಮ ಯಶಸ್ವಿಯಾಗಲಿ. ಕರ್ನಾಟಕ ರಾಜ್ಯದಲ್ಲಿ, ಈ ದೇಶದಲ್ಲಿ, ಕರ್ನಾಟಕ ರಾಜ್ಯದಲ್ಲಿ ಕನ್ನಡಿಗ 7 ಜನ 8 ಜನ ಸಾಹಿತಿಗಳು ಜ್ಞಾನಪೀಠ ಪ್ರಶಸ್ತಿ ಪಡೆದದ್ದು ಇಡೀ ಕರ್ನಾಟಕಕ್ಕೆ ಒಂದು ಗರಿ ಅಂತ ಹೇಳಿ ನಮ್ಮೆಲ್ಲರ ಆಶಯ ಮತ್ತು ಆಶಯ. ಈ ಸುಂದರ ಕಾರ್ಯಕ್ರಮದಲ್ಲಿ ಕನ್ನಡವನ್ನ ಅತ್ಯಂತ ಸಂಭ್ರಮವಾಗಿ, ನಾಳೆ ರಾಜ್ಯೋತ್ಸವದ ಸಂಭ್ರಮ ಇರುವುದರಿಂದ ಅದರ ಮುನ್ನಾ ದಿವಸ ಕುಂದಾಪುರದ ರಾಜಬೀದಿಯಲ್ಲಿ ಕನ್ನಡದ ಕಲರವಕ್ಕೆ ಕಾರಣೀಭೂತರಾದ ಎಲ್ಲ ಕನ್ನಡದ ಮನಸ್ಸುಗಳಿಗೆ ಶುಭ ಹಾರೈಸಿ, ಕನ್ನಡ ಅತ್ಯಂತ ಅದ್ಭುತವಾದ ಭಾಷೆ, ಈ ಭಾಷೆಗೆ ಶಕ್ತಿ, ಸಂಭ್ರಮ, ಸೊಗಡು, ಅದರಲ್ಲೂ ಕುಂದಾಪುರದ ಕನ್ನಡ ಅಂತ ಹೇಳಿದ್ರೆ ಇವತ್ತು ಪ್ರಪಂಚದಾದ್ಯಂತ ಕುಂದಾಪುರ ಕನ್ನಡಕ್ಕೆ ಅದರದ್ದೇ ಆದ ಕೀರ್ತಿ, ಗೌರವ ಮತ್ತು ಸಂಭ್ರಮಗಳಿದೆ. ಈ ಸಂಭ್ರಮವನ್ನ ಈ ರಾಜಬೀದಿಯಲ್ಲಿ, ಕುಂದಾಪುರದ ರಾಜಬೀದಿಯಲ್ಲಿ ಆಯೋಜನೆ ಮಾಡಿದಂತ ಎಲ್ಲ ಗಣ್ಯರಿಗೆ ನಮನಗಳನ್ನು ಸಲ್ಲಿಸಿ, ವೇದಿಕೆಯಲ್ಲಿರುವಂತಹ ಎಲ್ಲ ಶಾಸಕರು, ಮಾಜಿ ಶಾಸಕರು, ಮುಖಂಡರು ಮತ್ತು ಎಲ್ಲ ಕನ್ನಡದ ಭಾಷಾ ಪಾಂಡಿತರಿಗೆ, ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಿಗೆ, ಈ ಕಾರ್ಯಕ್ರಮ ಆಯೋಜನೆ ಮಾಡಿದಂತೆ ಎಲ್ಲರಿಗೂ ಈ ಮೂಲಕ ಶುಭ ಶಂಸನೆ ಮಾಡ್ತೇನೆ. ನಮಸ್ಕಾರ, ಧನ್ಯವಾದ.